ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ನಮ್ಮ ಮತ್ತೊಂದು ಉಡೆಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ದಿನದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಿಂದ ಒಂದು ಹೊಸ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಕೂಡ ಕರೆದಿದ್ದಾರೆ. ಸೊ ಅದು ಯಾವ ಸ್ಕಾಲರ್ಶಿಪ್ಪು, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಏನನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ತಪ್ಪಲೇಟನ್ನು ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೆ ಇಷ್ಟಾದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಹೊಸದಾಗಿ ಬರ್ತಕ್ಕಂಥ ಸ್ಕಾಲರ್ಶಿಪ್, ಈಗ ಮುಂಚೆ ಏನೆಂದರೆ CM ರೈತ ವಿದ್ಯಾನಿ ಸ್ಕಾಲರ್ಶಿಪ್, ಕೃಷಿ ಇಲಾಖೆಯಿಂದ ನಡೀತಕ್ಕಂಥದ್ದು. ಮುಖ್ಯಮಂತ್ರಿ ರೈತ ವಿದ್ಯಾನಿ ಕಾರ್ಯಕ್ರಮನ ಈಗ ಮೀನುಗಾರರ ಮಕ್ಕಳಿಗೆ ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಬಿಟ್ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. 2022-23 ಸಾಲಿನ ಮುಖ್ಯಮಂತ್ರಿ ವಿದ್ಯಾನಿಧಿ ಕಾರ್ಯಕ್ರಮವನ್ನು ಮೀನುಗಾರರ ಅಥವಾ ಮೀನು ಕೃಷಿಕರ ಮಕ್ಕಳಿಗೆ ಕೂಡ ವಿಸ್ತರಣೆ ಮಾಡುವ ಕುರಿತಂಥ ಅಫಿಷಿಯಲ್ ಆರ್ಡರ್ ಕೂಡ ಬಂದಿದೆ. ಅಂದರೆ 2022-23 ಸಾಲಿನ ಮೀನುಗಾರರ ಮಕ್ಕಳಿಗೆ ಕೂಡ, ಅಂದರೆ ಮೀನು ಕೃಷಿಕರ ಮಕ್ಕಳಿಗೆ ಕೂಡ ಏನು ಮುಖ್ಯಮಂತ್ರಿ ರೈತ ವಿದ್ಯಾನಿ ಕಾರ್ಯಕ್ರಮ ಸ್ಕಾಲರ್ಶಿಪ್ನ ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಅಫಿಷಿಯಲಾಗಿ ಕೂಡ ಮಾಹಿತಿ ಬಿಟ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನು ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಬಿಟ್ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಏನು ಡಾಕ್ಯುಮೆಂಟ್ ಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. 2022-23 ಸಾಲಿನ ಮುಖ್ಯಮಂತ್ರಿ ವಿದ್ಯಾನಿ ಕಾರ್ಯಕ್ರಮ ಮೀನುಗಾರರ ಮೀನು ಕೃಷಿಕರ ಮಕ್ಕಳಿಗೆ ಕೂಡ ವಿಸ್ತರಿಸುವ ಕುರಿತಂಥ ಕರ್ನಾಟಕ ಸರ್ಕಾರದ ನಡವಳಿ, ಅಂದರೆ ಅಫಿಷಿಯಲ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ಉನ್ನತ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಹೊಸ ಶಿಷ್ಯವೇತನ ಮುಖ್ಯಮಂತ್ರಿ ರೈತ ವಿದ್ಯಾನಿ ಕಾರ್ಯಕ್ರಮನ ಜಾರಿಗೆ ತಂದಿದ್ದು 2021-22 ಸಾಲಿಂದ. ಈ ಯೋಜನೆಯನ್ನು 28-7-2022 ಜಾರಿಗೆ ಗೊಳಿಸಿದ್ದಾರೆ. ಬಟ್ ಅದರ ಜೊತೆಗೆ ಏನಪ್ಪ ಅಂದರೆ 3.31 ಲಕ್ಷ ಸಕ್ರಿಯ ಮೀನುಗಾರರಿದ್ದು ಅವ್ರ ಮಕ್ಕಳಿಗೆ ಕೂಡ ಏನಪ್ಪ ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಪ್ರೋತ್ಸಾಹ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಉನ್ನತ ಶಿಕ್ಷಣ ಪ್ರೋತ್ಸಾಹ ಮಾಡಲಿಕ್ಕೆ ಹೊಸ ಸ್ಕಾಲರ್ಶಿಪ್ ಜಾರಿಗೆ ತಂದು ಅದು 8ರಿಂದ 10ನೇ ತರಗತಿ ಹೆಣ್ಣುಮಕ್ಕಳಿಗೂ ಮತ್ತು ಅದರ ನಂತರ SSLC ಪೂರ್ಣಗೊಳಿಸಿದ ನಂತರ ರಾಜ್ಯದ ಯಾವುದೇ ಭಾಗದಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ, ಮೀನುಗಾರರ ಮಕ್ಕಳಿಗೂ ಮೀನು ಕೃಷಿಕರ ಮಕ್ಕಳಿಗೆ ಕೂಡ ಅವರ ಬ್ಯಾಂಕ್ಗಳ ಖಾತೆಗೆ ನೇರ ನಗದು ವರ್ಗಾವಣೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ 2022-23 ಆರ್ಥಿಕ ವರ್ಷದ ಜಾರಿಗೆ ಬರುವಂತೆ ಅಂದಾಜು 39.72 ಕೋಟಿ ರೂಪಾಯಿ ಅನುದಾನ ಅಗತ್ಯವಿರುವ ಯೋಜನೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಮೀನುಗಾರ ಮಕ್ಕಳಿಗೆ ಕೂಡ ಎಕ್ಸ್ಟೆಂಡ್ ಮಾಡಿ ಸುಮಾರು 79,440 ಮಕ್ಕಳಿಗೆ ಇದನ್ನು ಉಪಯೋಗ ಆಗುತ್ತೆ ಅಂತ ಅಂದಾಜು ಕೂಡ ಮಾಡಲಾಗಿದೆ. ಹಾಗಾಗಿ ಅಂದಾಜು 40 ಕೋಟಿ ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಫಿಷಿಯಲಿ ಕೂಡ ಇದು ಮಾಹಿತಿ ಇದೆ. 8ರಿಂದ 10ನೇ ತರಗತಿ ಓದ್ತಾ ಮೀನುಗಾರರ ಅಥವಾ ಮೀನು ಕೃಷಿಕರ ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ, ಮತ್ತು ನಂತರ PUC, ITI, ಡಿಪ್ಲೊಮಾ, GTTC, ಡಿಗ್ರಿ, UG, PG, ಇಂಜಿನಿಯರಿಂಗ್, ಮೆಡಿಕಲ್, ಯಾವುದೇ ಒಂದು ಓದ್ತಾ ಇದ್ದು ಕೂಡ ಅಂಥ ಒಂದು ವಿದ್ಯಾರ್ಥಿಗೆ ಕೂಡ ಏನಪ್ಪ ಅಂದರೆ ಸೊ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತದೆ. ಎಷ್ಟರಿಂದ ಎಷ್ಟು ಬರುತ್ತೆ ಅಂತ ನೋಡೋದಾದರೆ, ಸೊ 8ರಿಂದ 10ನೇ ತರಗತಿ ಹೈಸ್ಕೂಲ್ ಓದ್ತಾ ಅಂದರೆ ಓದ್ತಾ ಇರ್ತಕ್ಕಂಥ ಹೆಣ್ಣುಮಕ್ಕಳಿಗೆ 2,000 ರೂಪಾಯಿ, ಪದವಿ ಮುಂಚೆ PUC, ITI, ಡಿಪ್ಲೊಮಾ ಓದ್ತಾಯಿದ್ರೆ ಹುಡುಗರಾಗಿದ್ದರೆ 2,500, ಹುಡುಗಿಯರಾಗಿದ್ದರೆ 3,000, BA, BSc, BCOM, MBBS, BE, BTEC ಓದ್ತಾಯಿದ್ರೆ 5,000, 5,500, LLB, ಪ್ಯಾರಾಮೆಡಿಕಲ್, BPharm ಓದ್ತಾಯಿದ್ರೆ 7,500, 8,000, MBBS, BE, BTEC ಓದ್ತಾಯಿದ್ರೆ 11,000, 11,000 ರೂಪಾಯಿ ಸ್ಕಾಲರ್ಶಿಪ್ನ ಕೂಡ ಪ್ರೊವೈಡ್ ಮಾಡ್ತಾಯಿದ್ರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಡೀಷನ್ಸ್ ಏನಂದರೆ, ಮೀನುಗಾರರಂದರೆ ರಾಜ್ಯದ ಯಾವುದೇ ಒಂದು ಭಾಗದಲ್ಲಿ ಸಕ್ರಿಯ ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿರಬೇಕು. ಅವ್ರ ಮಕ್ಕಳಂದರೆ ಕಾನೂನು ಪ್ರಕಾರ ದತ್ತು ಪಡೆದಿರೋ ಮಕ್ಕಳಿರ್ಬೋದು, ಮತ್ತು ಅದರ ಜೊತೆಗೆ ಅವರ ಜೈವಿಕ ಸಂತತಿ ಇರ್ಬೋದು ಅಥವಾ ಒಂದು ಪಕ್ಷದ ಮಕ್ಕಳಿಗೆ ಪೋಷಕರು ಇಲ್ಲದಿದ್ದ ಸಂದರ್ಭ ಮೀನುಗಾರ ಮಾಡುವಂಥ ಸ್ವಂತ ಜಮೀನಲ್ಲಿ ಕೃಷಿ ಮಾಡುವಂಥ ದಾಖಲೆ ತೋರಿಸಿದರೆ ಸೊ ಅವ್ರಿಗೆ ಕೂಡ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿ ಇದ್ದರೆ, ಯಾವುದೇ ವಿದ್ಯಾರ್ಥಿಯನ್ನು ಪಡೀತಿದ್ರು ಕೂಡ ಮುಖ್ಯಮಂತ್ರಿ ರೈತ ವಿದ್ಯಾನಿ ಸ್ಕಾಲರ್ಶಿಪ್ ಮೀನುಗಾರ ಮಕ್ಕಳು ಸ್ಕಾಲರ್ಶಿಪ್ನ ಕೂಡ ಪಡೀಲಿಕ್ಕೆ ಅರ್ಹರಿದ್ದಾರೆ. ಮೆರಿಟ್, ಅರ್ಹತಾ ಪರೀಕ್ಷೆ, ಶೈಕ್ಷಣಿಕ ಪರೀಕ್ಷೆ, ರ್ಯಾಂಕ್ ಆಧಾರಗಳ ಮೇಲೆ ಶಿಷ್ಯವೇತನ ಬೇರೆ ಬೇರೆ ಪ್ರಶಸ್ತಿ ಫಲಗಳನ್ನು ಹೊಂದಿದ್ರು ಕೂಡ ಈ ಶಿಕ್ಷಣ ಪಡೀಲಿಕ್ಕೆ ಅರ್ಹರಿದ್ದಾರೆ ಅಂತ ಕೂಡ ಇದ್ದಾರೆ. ಅಂದರೆ ಶಿಷ್ಯವೇತನ ಅಂದರೆ ವಿದ್ಯಾರ್ಥಿಗಳನ್ನು ಪಡಲಿಕ್ಕೆ ಅರ್ಹರಿದ್ದಾರೆ. ಬೇರೆ ಯಾವುದೋ ಸ್ಕಾಲರ್ಶಿಪ್ ಪಡೀತಾ ಇದ್ರೂ ಕೂಡ ನಿಮಗೆ ನೇರ ನಗದು ವರ್ಗಾವಣೆ ಮುಖಾಂತರ ನಿಮ್ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಮಾಡ್ತಾರೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು SSC ಪೋರ್ಟಲ್ ಮುಖಾಂತರ, ಅಂದರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಕೃಷಿ ಇಲಾಖೆ ಮುಖ್ಯಮಂತ್ರಿ ರೈತ ವಿದ್ಯಾನಿ ಯೋಜನೆ ಅನುಸರಿಸಿ ಮಾದರಿ ಷರತ್ತುಗಳನ್ನು ಕೂಡ ಅನ್ವರಿಸ್ತಾರೆ. ಸೊ ಅಂದಾಜು 40 ಕೋಟಿ ರೂಪಾಯಿಯನ್ನು ಕೂಡ ಆಲ್ರೆಡಿಗೆ ತೆಗೆದಿಟ್ಟಿದ್ದಾರೆ ಮತ್ತು ಅಫಿಷಿಯಲ್ ಆರ್ಡರ್ ಕೂಡ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಯಾರೇ ವಿದ್ಯಾರ್ಥಿಗಳಿದ್ರೆ ಈ ಕೂಡಲೇ ಏನಪ್ಪ ಅಂದರೆ ನೀವು ಅರ್ಜಿನೂ ಕೂಡ ಸಲ್ಲಿಸಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಇನ್ನೊಂದು ಅಫಿಷಿಯಲ್ ಮಾಹಿತಿ ಏನಂದರೆ, ಸೊ ನೀವು ಆಲ್ರೆಡಿ ಈಗ ಏನಪ್ಪ ಅಂದರೆ ಏನು ಫ್ರೂಟ್ ಸೈಡನ್ನು ಜನರೇಟ್ ಮಾಡಿರ್ತಲ್ಲ, ಸೊ ಅದೇ ಥರನೇ ಇಲ್ಲೂ ಕೂಡ ಜನರೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಮೀನುಗಾರರ ಮಕ್ಕಳು ಅನ್ನೋದಕ್ಕೋಸ್ಕರ ನೀವೇನಂದರೆ ಒಂದು ಕುಟುಂಬ ಐಡಿನ ಏನು ಜನರೇಟ್ ಮಾಡ್ತಿರಲ್ಲ, kutumba.karnataka.government. ಸೊ ಮೀನುಗಾರರ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಿ ನೀವು ಕುಟುಂಬ ಐಡಿ ಜನರೇಟ್ ಮಾಡಿಕೊಂಡು ಇದಕ್ಕೆ ಅಪ್ಲೈ ಮಾಡಿದರೆ ಸಾಕು, ನೇರ ನಗದು ವರ್ಗಾವಣೆ ಮುಖಾಂತರ ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ಏನಪ್ಪ ಅಂದರೆ kutumba.services.karnataka.ದಲ್ಲಿ ID ಜನರೇಟ್ ಆಗುತ್ತೆ. ಆ IDನ ನೀವು ತೊಗೊಂಬಂದು ಸೊ ಆಟೋಮೆಟಿಕ್ಲಿ SSP ಎಂಟ್ರಿ ಮಾಡಿಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಸಾಕು, ನಿಮಗೆ ಆಟೋಮೆಟಿಕ್ಲಿ ನಿಮ್ಮ ಕೋರ್ಸಿಗೆ ಅನುಗುಣವಾಗಿ ಅಮೌಂಟ್ ಕೂಡ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗುತ್ತೆ. 2,000ರಿಂದ 11,000 ರೂಪಾಯಿ ಕೂಡ ಅಮೌಂಟ್ ಪಡ್ಕೊಳ್ಳೋ ಒಂದು ಅವಕಾಶ ಇದೆ. ಸೊ ಆಗ ಯಾರ ವಿದ್ಯಾರ್ಥಿ ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಸಲ್ಲಿಸಿ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಿಗೆ ಲಾಸ್ಟ್ ಡೇಟ್ ಬಂದು December 31, 2022 ಕೂಡ ಲಾಸ್ಟ್ ಡೇಟ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆಗ ಈ ಒಳ್ಳೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಫನ್ನಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.